ಸ್ಟೇಟ್ ಟ್ರೈಲರ್ ಯು ಎಗೆ ಹೋಗಿರೋ ಆಡಿಯನ್ಸ್ ರಿಯಾಕ್ಷನ್ ಇದೆ, ಅದು ನೋಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಶೋದಲ್ಲಿ ಮಾತನಾಡಿದ್ದಾರೆ ಎಲ್ಲರೂ, ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ಚಿತ್ರದ ಬಗ್ಗೆ, ಎಲ್ಲಿ ಹೋದರೂ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಆಮೇಲೆ ಈ ಥರ ಒಂದು ಟ್ಯಾಲೆಂಟೆಡ್ ಟೀಮ್ ಜೊತೆಗೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂತ ಅನ್ನೋದೇ ಒಂದು ಖುಷಿ. ಅದರಲ್ಲೂ ಅರುಣ್ ನನಗೆ ತುಂಬ ಬೇಕಾದವನು, ಮೊದಲಿಂದಲೂ ನನ್ನ ಜೊತೆಗೆ ಕೆಲಸ ಮಾಡಿದ್ದೆ, ಹಿಂಗಾಗಿ ಅದೊಂದು ಖುಷಿ ಇದೆ. ನೋಡಿದರೆ ಒಂದು ಒಳ್ಳೆ ವೆರಿ ಕಾಂಪಿಟೇಟಿವ್ ಫಿಲ್ಮ್ ಅಂತ ಅನಿಸ್ತಾ ಇದೆ. ಜೊತೆಗೆ ಎಲ್ಲ ಸ್ನೇಹಿತರು ಸೇರಿ ನಾವು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ನಾನು ಅರವಿಂದ್ ಆಗಿರ್ಬೋದು ಮತ್ತು ಪ್ರಶಾಂತ್ ಅವರು, ಹೀಗಾಗಿ ಎಲ್ಲರೂ ಸೇರಿ, ಆಮೇಲೆ ಭಾವನಾ ಭವ್ಯ ಮೇಡಮ್ ಅವರು ತುಂಬಾ ಚೆನ್ನಾಗಿತ್ತು ಶೂಟಿಂಗಲ್ಲೂ ಚೆನ್ನಾಗಿ. ಒಂದು ಸಂತೋಷ ಆಗಿದ್ದೇನು ಅಂತಂದರೆ ಈ ಒಂದು ಚಿತ್ರದಲ್ಲಿ ಒಳ್ಳೆ ಡೈರೆಕ್ಟರ್ಗೆ ಒಬ್ಬರು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ನಾರ್ಮಲಿ ಇವರು ಚೆನ್ನಾಗಿದ್ದರೆ ಅಲ್ಲಿ ಕೊರತೆ ಇರುತ್ತೆ, ಬಟ್ ಇಲ್ಲಿ ಒಂದು ಒಳ್ಳೆ ಟೆಕ್ನಿಕಲ್ ಟೀಮು ಆಗಿರ್ಬೋದು ಮತ್ತು ನಿರ್ಮಾಪಕರು ಮತ್ತು ಯಾವ ಒಂದು ಕೆಲಸಕ್ಕೂ ಅವನಿಗೆ ಇದಿಲ್ಲ ಅಂತ ಹೇಳಿಲ್ಲ. ಹೀಗಾಗಿ ಆ ಒಂದು ಚಿತ್ರ ತಾಂತ್ರಿಕವಾಗಿ ಮತ್ತು ಎಲ್ಲ ದೃಷ್ಟಿಯಲ್ಲೂ ಅತ್ಯುತ್ತಮವಾಗಿ ಮೂಡಿ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಒಂದು ನಮ್ಮ ಮಾಧ್ಯಮದವರು ಇದಕ್ಕೆ ತುಂಬಾ ಪ್ರಚಾರ ಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ಪೇಪರ್ ಎಲ್ಲೇ ಆನ್ಲೈನ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಕವರ್ ಆಗಿದೆ. ಯಾಕಂದರೆ ಮೊನ್ನೆ ಧಾರವಾಡಕ್ಕೆ ಹೋಗಿದ್ದೆ, ಅಲ್ಲೂ ಹೇಳ್ತಾ ಇದ್ರು ಅಂದರೆ ಎವ್ರಿ ಕಾರ್ನರ್ ವಿ ಹ್ಯಾವ್ ರೀಚ್ಡ್ ಎವ್ರಿ ಕಾರ್ನರ್. ಅದೊಂದು ಸಂತೋಷ, ಯಾಕಂದರೆ ಈಗ ಒಂದು ಕಾಂಪಿಟೇಟಿವ್ ಅಂದರೆ ಬೇರೆ ಬೇರೆ ಭಾಷೆಯವರ ಒಂದು ಚಿತ್ರ ಆಗಿರ್ಬೋದು, ನಮ್ಮ ಕನ್ನಡದ ಚಿತ್ರಗಳಾಗಿರ್ಬೋದು, ಅದ್ರ ಜೊತೆಗೆ ಒಂದು ನಿಂತ್ಕೊಂಡು ಗೆಲ್ಲಬೇಕು ಅಂದರೆ ಅಷ್ಟೊಂದು ಈಸಿಯಲ್ಲ. ಹೀಗಾಗಿ ಈ ಒಂದು ಚಿತ್ರನ ಇದಕ್ಕಿನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ತಲುಪಿಸೋ ಹಾಗೆ ಮಾಡಿ ಈಗೇನು 19ಕ್ಕೆ ರಿಲೀಸ್ ಆಗ್ತಾ ಇದೆ, ಅದು ಒಂದು ಬ್ಲಾಕ್ ಬಸ್ಟರ್ ಆಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು. ಯಾಕಂದರೆ ನನಗೆ ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾಗಿ ನಾವು ಗಮನ ಹರಿಸಬೇಕಾಗಿದೆ. ಎಲ್ಲರೂ ಅಂತೀವಿ ಜನ್ರೇಷನ್ನು ಜನ್ರೇಷನ್ ಗ್ಯಾಪು, ಈ ಜನ್ರೇಷನವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ, ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಕೊಡುಗೆ ಏನಿದೆ ನಾವು ಸೊಸೈಟಿಗೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಈ ಚಿತ್ರದ ಕಾಂಟೆಂಟ್ನ ವೆರಿ ಕಾಂಪಿಟೇಟಿವ್ ಆಗಿ ಮಾಡಿದ್ದಾರೆ ಅಂತ ಅನ್ನೋದು ಒಂದು ನನಗೆ ಕಾನ್ಫಿಡೆನ್ಸ್ ಇದೆ. ಆ ಸೊಸೈಟಿಗೆ ನಾವು ಒಂದು ಯುವ ಪೀಳಿಗೆಗೆ ಏನು ಮಾಡಬೇಕು ಅನ್ನೋದನ್ನ ದಿಕ್ಕಿನಲ್ಲಿ ಈ ಒಂದು ಚಿತ್ರ ಸಕ್ಸಸ್ ಆಗಬೇಕು, ಆಗಲೇಬೇಕಾದಂಥ ಪರಿಸ್ಥಿತಿ ಇದೆ. ಯಾಕಂದರೆ ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಥವಾ ಕಾಲೇಜ್ಗಳಲ್ಲಿ ಬೇರೆ ಯಾವುದೇ ಮೀಡಿಯಾದಲ್ಲಿ ಸಾಕಷ್ಟು ಮಾತಾಡ್ಬೋದು ಯುವ ಪೀಳಿಗೆಗೆ ಏನು ಅಂತ, ನಾವು ಯುವ ಪೀಳಿಗೆಗೆ ಏನು ಕೊಟ್ಟಿದ್ದೀವಿ ಅಂತ ಅನ್ನೋದು ಮುಖ್ಯ ಆಗುತ್ತೆ. ಹೀಗಾಗಿ ಚಿತ್ರದ ಯಶಸ್ಸಿಗೆ ನಾನು ಹಾತೊರಿತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ, ಮತ್ತು ಎಲ್ಲ 4 ಅಪ್ಕಮಿಂಗ್ ಆರ್ಟಿಸ್ಟ್ಗಳೇನಿದ್ದಾರೆ ಅವರಿಗೆ ಇನ್ನೂ ಅವರ ಭವಿಷ್ಯ ಉಜ್ವಲವಾಗಲಿ, ಮತ್ತು ಅರುಣ್ ಸದ್ಯದಲ್ಲಿ ಇನ್ನೊಂದು ಪಿಕ್ಚರ್ ಶುರು ಮಾಡಲಿ, ಮತ್ತು ನಿರ್ಮಾಪಕರು ಅಷ್ಟೇ, ನಿಮ್ಮ ಹಾಕಿದ ಬಂಡವಾಳ ವಾಪಸ್ ಬಂದು ನೀವು ಇನ್ನೊಂದು 16 ಪಿಕ್ಚರ್ ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಸರೆ ಆಗಿ ಅಂತ ನಾನು ಸಿನಿಮಾ ಟ್ರೈಲರ್ ಎ ಸೈಡ್ಗಿಂತ ಬಿ ಸೈಡ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ವಯಸ್ಸಾಗಿದೆ ನಿಮಗೆ ಅದಕ್ಕೆ? ಅದು ಮೇಬಿ ಇಲ್ಲಂದ ಅರುಣ ಈ ಕಾರ್ಯಕ್ರಮ ಅನುಸರಿ ಈ ಸಿನಿಮಾ ಶುರು ಮಾಡೋ ಮುಂಚೆ ಹಲವು ಬಾರಿ ನನ್ನ ಜೊತೆ ಈ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿದಾಗ ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳ. ಅವಾಗ ಇನ್ನೂ ಸ್ಯಾಟಲೈಟ್ ನಡೀತಾ ಇತ್ತು, ಓ ಟಿ ಟಿ ಎಲ್ಲ ನಡೀತಾ ಇತ್ತು. ನಾನು ಕೇಳಿದೆ, ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದೆಯಲ್ಲ, ಇವರಿಗೆಲ್ಲ ಹೇಗೆ ಸೇಲ್ ಆಗುತ್ತೆ, ಇವ್ರ ಮುಖದಲ್ಲಿ ಯಾರು ಎಲ್ಲ ಹೊಸಬ್ರು ಯಾರನ್ನೂ ತೊಗೊಳಲ್ಲ, ಓ ಟಿ ಟಿ ಯಾರು ತೊಗೊಳಲ್ಲ, ಚಾನೆಲ್ ಅವರು ಪ್ರಿಫರ್ ಮಾಡಲ್ಲ, ಓಕೆ ಹೌ ಕ್ಯಾನ್ ಯು ಮ್ಯಾನೇಜ್ ಅಂತ ಒಂದೇ ಮಾತು ಹೇಳಿದ್ದೆ. ನನ್ನ ಪ್ರೊಡ್ಯೂಸರ್ ಅದನ್ನು ಕೇಳಲಿಲ್ಲ, ಅವರು ಅದ್ರ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ. ನಾನು ಸಿನಿಮಾ ಮಾಡ್ತಾ ಇರೋದು ಥಿಯೇಟ್ರಿಗೆ, ಥಿಯೇಟ್ರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ. ಸಿನಿಮಾ ಸಕ್ಸಸ್ ಆದರೆ ಅದು ಓ ಟಿ ಟಿ ಅವರು ಬರ್ತಾರೆ, ಆಮೇಲೆ ಚಾನೆಲ್ ಅವರು ಬರ್ತಾರೆ. ಸೊ ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದ್ಯಾಟ್. ನನ್ನ ಪ್ರಿಫರೆನ್ಸ್ ಇರೋದು ಆಡಿಯನ್ಸ್ಗೆ ಫಸ್ಟ್ ರೀಚ್ ಆಗಬೇಕು, ಮಾಸಲ್ಲಿ ಬರೋದು ಥಿಯೇಟ್ರಿಗೆ, ಸೊ ಅಲ್ಲಿಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತ. ಅದು ಪೂರಕವೋ ಅಥವಾ ಇದೋ, ಈಗಿನ ಟ್ರೆಂಡ್ ನೋಡಿದರೆ, ಕಳೆದ ಈಗ ಒಂದು 6-8 ಟ್ರೆಂಡ್ ನೋಡಿದರೆ, ಚಾನೆಲ್ ಅವ್ರು ಯಾರು ತಗೋತಾರಲ್ಲ, ಓ ಟಿ ಟಿ ಅವ್ರು ನಮ್ಮ ಹತ್ರ ಬರ್ತಾ ಇಲ್ಲ. ಸೊ ಅರುಣ ಅದನ್ನು ತುಂಬ ಬಹಳ ಬೇಗ ಆ ಮುನ್ಸೂಚನೆ ತಗೊಂಡು ಕೆಲಸ ಮಾಡಿದ್ದು ಇವತ್ತು ವರ್ಕ್ ಆಗಿದೆ ಅಂತ ಭಾವನೆ. ಹಾಗಂತ ನಮಗೆ ಚಾನೆಲ್ ಬೇಡ, ಓ ಟಿ ಟಿ ಬೇಡ ಅಂತಲ್ಲ, ಬೇರೆ ಬೇರೆ ಕಡೆ ರೀಚ್ ಆಗೋಕ್ಕೆ ಅವೆರಡೂ ಬೇಕಾಗಿದೆ. ಆದರೆ ಅವರು ಕೂಡ ವ್ಯಾಪಾರ ಮಾಡೋರೆ ಅಲ್ವಾ, ಬಂಡವಾಳ ಹಾಕಿ ಅವರು ಲಾಭ ಮಾಡೋರು.
ಸಿನಿಮಾನೇ ಚೆನ್ನಾಗಿಲ್ಲದೆ ಯಾಕೆ ತಗೊಳ್ತಾರೆ? ಸೊ ಆ ಕಾರಣಕ್ಕೋಸ್ಕರ ಅರುಣ್ ಮಾಡಿರುವ ಪ್ರಯತ್ನ ಸಾರ್ಥಕ ಆಯಿತು ಅಂತ ನಾನು ಅನ್ಕೋತೀನಿ. ಇದ್ರ ಜೊತೆಗೆ ಮೀಡಿಯಾದವರು ಪುರಾಣಿಕ್ ಅವ್ರು ಹೇಳಿದ ಹಾಗೆ ತುಂಬ ಪೇಪರ್ಗಳಲ್ಲಿ, ಇಂಗ್ಲೀಷ್ ಪೇಪರ್ನಲ್ಲಿ, ಕನ್ನಡ ಪೇಪರ್ನಲ್ಲಿ ಎರಡರಲ್ಲೂ ತುಂಬ ಪಬ್ಲಿಸಿಟಿಯ ವಿಚಾರ ನಾನು ಓದಿದ್ದೀನಿ, ನೋಡಿದ್ದೀನಿ ಕೂಡ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಆ ಸಿನಿಮಾಗೆ ಸಿಕ್ಕಿದ ಪ್ರಮೋಷನ್ ಬೇರೆ ಸಿನಿಮಾಗೆ ಸಿಕ್ಕಿಲ್ಲ ಅನ್ನೋದು ನನಗೆ ಭಾಸವಾಗಿದೆ. ಬಹುಶಃ ಅದಕ್ಕೆ ಅರುಣ ಮಾಡ್ತಾ ಇರೋ ಪಿಆರ್ ಓ ಕೆಲಸ ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ ಅಂತ ನಾನು ಅನ್ಕೋತೀನಿ. ಇದ್ರ ಜೊತೆಗೆ ಮೊದಲೆಲ್ಲ ಬರೀ ಹೀರೋಗಳು ಮಾತ್ರ ಬಂದು ಕ್ಯಾನ್ವಸ್ ಮಾಡಿದರೆ ಸಾಕಾಗಿತ್ತು ಪ್ರಮೋಷನ್. ಸಿನಿಮಾನ ಬರೀ ಮೊದಲೆಲ್ಲ ಬರೀ ಹೀರೋ ಹೀರೋಯಿನ್ ಬಂದು ಪ್ರಮೋಷನ್ ಮಾಡಿದರೆ ಸಾಕಾಗಿತ್ತು. ಆದರೆ ಇವತ್ತು ಕಾಲಘಟ್ಟ ಬದಲಾಗಿದೆ. ಇವತ್ತು ಪ್ರತಿಯೊಬ್ಬ ಕಲಾವಿದನು ಕೂಡ ಬಂದು ಪ್ರಮೋಷನ್ ಮಾಡಬೇಕು, ಜೊತೆಗೆ ಟೆಕ್ನಿಷಿಯನ್ ಕೂಡ ಪ್ರಮೋಷನ್ ಮಾಡಬೇಕು. ಯಾಕೆ ಅಂತಂದರೆ ಅವರವರ ವ್ಯಾಪ್ತಿಯಲ್ಲಿ ಒಂದಷ್ಟು ಜನ ಅವರ ಸಂಪರ್ಕದಲ್ಲಿರೋರಿಗೆ ಅವರು ಮಾಡಿರುವ ಕೆಲಸದ ಬಗ್ಗೆ ಹೇಳ್ತಾ ಹೋದರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದರೆ ಎಷ್ಟೋ ಜನ ಗೊತ್ತಾಗಲ್ಲ. ನಾನು ಎಷ್ಟೋ ಸಿನಿಮಾಗಳಿಗೆ ನನ್ನ ಅಫ್ಕೋರ್ಸ್ ಪೋಷಕ ನಟರುಗಳನ್ನು ಪ್ರಮೋಷನ್ ಕರೆದಿದ್ದು ತುಂಬ ಕಮ್ಮಿ ಕೂಡ. ಅವರೆಲ್ಲರೂ ಹೀರೋ ಹೀರೋಯಿನ್ ಮಾಡಿದರೆ ಸಾಕು ಅಂತಾರೆ, ಅದು ಫ್ಯಾಂಟಮ್ ಇರುತ್ತೆ ಸಾಕು ಅನ್ನೋದು. ಬಟ್ ಅರುಣ ಅದನ್ನು ಹೊರತುಪಡಿಸಿ ಪ್ರತಿ ಪ್ರೆಸ್ ಮೀಟ್ಗೂ ನಮ್ಮನ್ನು ಕರೆದು ಪ್ರಮೋಷನ್ಗೆ ಪೂರಕವಾಗಿ ನಮಗೊಂದಷ್ಟು ಮಾಹಿತಿ ಕೊಟ್ಟು ಅದ್ರ ಪರವಾಗಿ ಸಿನಿಮಾ ಪರವಾಗಿ ಮಾತಾಡೋಕ್ಕೆ ನಮಗೆ ಒಂದು ಅವಕಾಶ ಮತ್ತು ಸೂಚನೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಸಲ ಅರುಣನೇ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇರೋದು. ಈ ಹಿಮ್ಸೆಲ್ಫ್ ಇಸ್ ದ ಡಿಸ್ಟ್ರಿಬ್ಯೂಟಿಂಗ್ ಅದು ಹೆಜ್ಜೆ. ಅದು ಅರುಣ ಸ್ವಲ್ಪ ಲೆವೆಲ್ ಬೇರೆ ಆಗಿದೆ. ಎಷ್ಟು ಸಿನ್ ಥಿಯೇಟ್ರಲ್ಲಿ ಆಗ್ತಾ ಇದೆ? 140 ಥಿಯೇಟರ್ಸ್. ಇಟ್ಸ್ ಅ ಸ್ಮಾಲ್, ನಾಟ್ ಸೊ ಸ್ಮಾಲ್ ನಂಬರ್. ಬಹುಶಃ ಈ ಸಿನಿಮಾದ ಕಂಟೆಂಟನ್ನು ಈಗಾಗಲೇ ದುಬೈನಲ್ಲಿ ನೋಡಿ ಒಂದಷ್ಟು ಜನ ಹಂಚ್ಕೊಂಡಿದ್ದಾರೆ, ಪಾಸಿಟಿವ್ ವ್ಯೂ ಬಂದಿದೆ. ಈಗಿನ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಗೆ ಜನ ಬರೋಲ್ಲ ಅನ್ನೋ ಕೊರಗನ್ನ ಇದು ನೀಗಿಸುತ್ತೆ ಅಂತ ನಾನು ಅನ್ಕೋತೀನಿ. ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ. ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಇದೇ ನಮ್ಮ ಮಾಧ್ಯಮ ಮಿತ್ರರು ಇನ್ನೊಂದು ಸ್ವಲ್ಪ ಪಬ್ಲಿಸಿಟಿ ಹಾಗೆ ಮುಂದುವರಿಸ್ಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಪ್ರೊಡ್ಯೂಸರ್ಗೆ, ವೇದಿಕೆ ಇರತಕ್ಕಂಥ ಸುನೀಲ್ ಪುರಾಣಿಕ್ ಅವರು, ಅರವಿಂದ್ ಅವರು, ನಮ್ಮ ಚಿತ್ರದ ನಟ ಆಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು, ನಾಲ್ಕು ಕಲಾವಿದರಿಗೆಲ್ಲರಿಗೂ ನಮಸ್ಕಾರ. ಐದು ಕಲಾವಿದರು. ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿ, ನನಗೆ ಒಂದು ಮೊದಲೇದು ಇದು ಇದು ಇಟ್ಸ್ ಬೀನ್ ಅ ಫಸ್ಟ್ ಟೈಮ್ ದಟ್ ಆಸ್ ಅ ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ಸು ದುಬೈಯಲ್ಲಿ ನೋಡಿ ಅದನ್ನು ಪ್ರಶಂಸೆ ಪಟ್ಟಿದ್ದಾರೆ, ಅಲ್ಲಿ ಹೇಳಿದ್ದಾರೆ ಇಟ್ಸ್ ಎ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನ ಒಂದು ದಾಬ್ಬೆಲ್ ಹಾಕಿದ್ದಾರೆ, ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು, ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಶರ್ಮಾ ಸರ್ಜಾ, ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮನ್ನು ತುಂಬಿಸ್ಲಿಕ್ಕೆ ಎಷ್ಟೋ ಜನ ಏನೇನೋ ಪ್ರಾಬ್ಲಮ್ಸ್ ಆಯಿತು. ನಮಗೆ ಸಿಗುವಂಥ ನಮ್ಮ ನೇಟಿವಿಟಿಯ ಹಾಡು, ಸಂಸ್ಕೃತಿ ಎಲ್ಲವನ್ನು ಬಂದಿರತಕ್ಕಂಥ ಒಂದು ಫೇಸ್, ಒಂದು ಸೆಲ್ಲಿಂಗ್ ಫೇಸ್ ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮನ್ನು ಫಿಲ್ ಮಾಡ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ, ಇಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್. ಒಂದು ಹೆಸರುಗಳ ಪ್ರತಿ ವರ್ಷ ಚಂದನ್ ಶೆಟ್ಟಿ ಮೂವಿಗಳನ್ನು ನೋಡ್ಬೋದು. ಆ ಥರ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅನ್ನ ಅರುಣ್ ಅಮುಕ್ತ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವರಿಗೆ. ಐ ವಿಶ್ ಆಲ್ ದ ಬೆಸ್ಟ್ ಟು ಚಂದನ್ ಶೆಟ್ಟಿ. ಅವರ ಡೆಡಿಕೇಶನ್, ಅವರ ವರ್ಕು, ವರ್ಕ್ ಮಾಡಿದ್ದೀನಿ 15 ದಿನ. ಹಿಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಸ್ ಎಕ್ಸ್ಟ್ರಾಡಿನರಿ. ದಟ್ಸ್ ಚಂದನ್ ಶೆಟ್ಟಿ. ಸೊ ಚಂದನ್ ಶೆಟ್ಟಿಗೆ ಒಂದು ಪ್ಲೇಸ್ ಸಿಕ್ತು, ಒಂದು ಜಾಗ ಬೇಕಾಗಿತ್ತು. ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟಲ್ಲಿ 1-4 ನೀವು ತೊಗೊಂಡಾಗ ಬರೀ ದೇರ್ ಆಲ್ ವೆರಿ ಬಿಸಿ, ವರ್ಷಕ್ಕೆ ಎರಡೇ ಮೂವಿ. ಆಮೇಲೆ ನೀವು ಐ ಡೋಂಟ್ ಕಾಲ್ ದಮ್ ಬಿ ಹೀರೋಸ್ ಅಂತ, ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ನಾವೇನು ಕರಿತೀವಿ. ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು. ಆ ವ್ಯಾಕ್ಯೂಮ್ಗೆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ. ಆ ವಿಸಿಟಿಂಗ್ ಕಾರ್ಡೇ ವಿದ್ಯಾರ್ಥಿ ವಿದ್ಯಾರ್ಥಿ. ದಿಸ್ ವಿಸಿಟಿಂಗ್ ಕಾರ್ಡ್ ವಿಲ್ ಟೇಕ್ ಚಂದನ್ ಶೆಟ್ಟಿ ಇನ್ ಅ ಲಾಂಗ್ ವೇ. ಇನ್ನು 10-15 ವರ್ಷ
ಅವರನ್ನೇ ಸಂಗೀತ ಆಗಿರ್ಬೋದು, ಹೀರೋ ಆಗಿರ್ಬೋದು, ಸೋಲೋ ಹೀರೋ ಆಗಿರ್ಬೋದು, ಅದು ಅವರಿಗೆ ಇದಾಗುತ್ತೆ. ಅರುಣ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು ಕೇಳಿದಾಗ ಯಾರಾದರೂ ಸ್ಯಾಟಲೈಟ್ ತೊಗೊಂಡ್ರ ಓವರ್ ಓಟಿಟಿ ತೊಗೊಂಡ್ರ ಅಂದರೆ ಇಲ್ಲ, ಸೇಮ್ ಅರವಿಂದ್ ಹೇಳಿದ ಮಾತನ್ನೇ ಹೇಳಿದ್ರು. ಬಟ್ ಈಗ ನಿಮಗೊಂದು ವಿಷಯ ಕೊಡ್ತಾ ಇದ್ದೀನಿ, ಬಿಸ್ನೆಸ್ ಥಿಂಗ್. ದಿ ಓ ಟಿ ಟಿ ಮತ್ತು ಟಿ ವಿ ಸೇಲ್ ಇಸ್ ಲಿಂಕ್ ಟು ಥಿಯೇಟರ್, ದಟ್ ಈಸ್ ದ ರೂಲ್. ಆಲ್ ದ ಟಿ ವಿ ಹೆಡ್ಸ್, ಕರ್ನಾಟಕದ ಟಿ ವಿ ಹೆಡ್ಸ್ ಆಗಿರ್ಬೋದು, ಆಲ್ ಇಂಡಿಯಾ ಟಿ ವಿ ಹೆಡ್ಸ್ ಏನು ಡಿಸಿಷನ್ ತಗೊಂಡಿದ್ದಾರೆ ಈಗ ಅಂದರೆ, ನಿಮ್ಮ ಥಿಯೇಟರಿನ ಕಲೆಕ್ಷನ್ ಆಧಾರಿತ ಮೇಲೆ ನಿಮ್ಮ ಸ್ಯಾಟಲೈಟ್ ಮತ್ತು ಓ ಟಿ ಟಿ ದುಡ್ಡನ್ನು ಕೊಡ್ತೇವೆ. ಮುಂಚೆ ನೀವು ಬರೇ ಕೇವಲ ಓ ಟಿ ಟಿಗೆ ಸ್ಯಾಟಲೈಟ್ಗೆ ಪಿಕ್ಚರ್ ಮಾಡೋದಿದ್ರೆ ನಮ್ಮ ಹತ್ರ ಬರಬೇಡಿ. ನೀವು ಅಲ್ಲಿ ದುಡ್ಡಿಸ್ಕೊಂಡು ನೀವು ಥಿಯೇಟರ್ಗೆ ಹೆಚ್ಚು ಮಾನ್ಯತೆ ಕೊಡಲಿಲ್ಲ ಅಂದರೆ ಅದು ಆಗೋದಿಲ್ಲ ಅಂಥೇಳಿ 2024ರಿಂದ ಭಾರತದ ಶ್ರೇಷ್ಠ ಸ್ಯಾಟಲೈಟ್ ಟಿ ವಿಗಳು ಹೆಡ್ಗಳು ಡಿಸಿಷನ್ ಮಾಡಿರೋದು ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಟು ಯುವರ್ ಥಿಯೇಟರ್ ಕಲೆಕ್ಷನ್. ಇದನ್ನು ಇದನ್ನು ನೀವು ಮನದಲ್ಲಿ ಮಾಡ್ಕೋಬೇಕು. ಪ್ರತಿಯೊಂದು ನಿರ್ಮಾಪಕ, ಪ್ರತಿಯೊಂದು ಡಿಸ್ಟ್ರಿಬ್ಯೂಟರು, ಪ್ರತಿಯೊಂದು ಡೈರೆಕ್ಟ್ರುವೆ ನನಗೆ ಸ್ಯಾಟಲೈಟ್ ಇಸ್ ದುಡ್ಡು ಬಂದ್ಬಿಡುತ್ತೆ, ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀನಿ ಅನ್ನೋ ಈ ಡೈಲಾಗ್ ಇದೆಯಲ್ಲ ಅದನ್ನು ಫಸ್ಟು ತೆಗಿಬೇಕು. ನಿಮ್ಮ ಮೊದಲನೆಯ ದುಡಿಮೆ ಥಿಯೇಟರ್ನಿಂದ ಆಗಬೇಕು. ಸ್ಯಾಟಲೈಟ್ ಇಸ್ ಆಲ್ ಬೋನಸ್ ಟು ದಿ ಪ್ರೊಡ್ಯೂಸರ್. ಅನೇಕ ಬಾರಿ ಸ್ಯಾಟಲೈಟ್ ಬರೋ ದುಡ್ಡನ್ನು ಹೀರೋ ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹಿಂದಿಯಲ್ಲಿ ಕನ್ನಡದಲ್ಲಿ, ಅದನ್ನ ಈಗ ಸ್ಟಾಪ್ ಮಾಡಿದ್ದಾರೆ. ಥಿಯೇಟರ್ ಕಲೆಕ್ಷನ್ಗೆ ಇದು 2024ರಲ್ಲಿ ದೊಡ್ಡ ದೊಡ್ಡ ಚಾನಲಿನ ಮರ್ಜರ್ಸ್ ಅಲ್ಲಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ಕಾರ್ಪೊರೇಟಲ್ಲಿ ಕೂತ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು. ಸತತವಾಗಿ ಒಂದೂವರೆ ವರ್ಷದಿಂದ ಜಿ ಆಗಿರ್ಬೋದು, ಹಾಟ್ಸ್ಟಾರ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಸನ್ ಆಗಿರ್ಬೋದು, ಯಾವುದೇ ಚಿತ್ರಗಳನ್ನ ಯಾಕೆ ತಗೊಳ್ತಾ ಇಲ್ಲ ಅಂದರೆ ಅವ್ರದೇ ಒಂದು ಗುಂಪುಗಾರಿಕೆ ಮಾಡಿ ಒಂದು ಸಂಘ ಮಾಡಿಕೊಂಡು ಇದು ಥಿಯೇಟರ್ ಕಲೆಕ್ಷನ್ಗೆ ಲಿಂಕ್ ಆಗಬೇಕು. ಇಲ್ಲ ಅಂದರೆ ಕೇವಲ ಸ್ಯಾಟಲೈಟಲ್ಲಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ತೊಗೊಂಡು ಥಿಯೇಟರ್ಲ್ಲಿ ಫ್ಲಾಪ್ ಆದರೆ ಟಿ ವಿಯಲ್ಲೂ ನೋಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇದೆ. ಸೊ ಥಿಯೇಟ್ರಲ್ಲಿ ಬಂದ್ರೇ ಇನ್ಮೇಲಿಂದ ಓ ಟಿ ಟಿ ಬರುತ್ತೆ, ಥಿಯೇಟ್ರಲ್ಲಿ ಹಿಟ್ಟಾದರೆ ಇನ್ಮೇಲೆ ಸ್ಯಾಟಲೈಟ್ ಬರುತ್ತೆ ಅನ್ನೋದನ್ನು ಕನ್ನಡದ ಜನತೆ ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು. ಇದು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟೆಪ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ರೆಕಾರ್ಡ್, ಐ ವಾಂಟ್ ಟು ಮೇಕ್ ಇಟ್ ಆನ್ ರೆಕಾರ್ಡ್, ದಿ ಟಾಪ್ ಬಿಸ್ನೆಸ್ ಹೌಸಸ್ ಅಕ್ರಾಸ್ ಇಂಡಿಯಾ, ಆಲ್ ದಿ ಸ್ಯಾಟಲೈಟ್ ಚಾನಲ್ಸ್ ಹ್ಯಾವ್ ಮೇಡ್ ಇಟ್ ಅನ್ ಅಸೋಸಿಯೇಷನ್. ಅವ್ರ ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ಕೈಯಿಂದ ಪ್ರೊಡ್ಯೂಸರ್ಸ್ಗೆ ದುಡ್ಡು ಹೋಗ್ತಾ ಇದೆ ಸ್ಯಾಟಲೈಟ್ ಇಂದ. ಇಟ್ ಇಸ್ ಲಿಂಕ್ಡ್ ಟು ಥಿಯೇಟರ್ ಕಲೆಕ್ಷನ್. ಅದು ಹೇಗೆ ಅಂದ್ರೆ ಒಂದು 100 ರೂಪಾಯಿ ಪಿಕ್ಚರ್ ಅನ್ನ ತಗೊಂಡಿದ್ರೆ ಸ್ಯಾಟಲೈಟ್ 25 ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ. ಸ್ಯಾಟಲೈಟ್ ಟಿವಿ ಥಿಯೇಟರ್ ಕಲೆಕ್ಷನ್ 50 ಡೇಸ್ ಆದ್ರೆ ಮಿಕ್ಕಿದ ಅಮೌಂಟ್ ಹೋಗುತ್ತೆ, ಆಗಿಲ್ಲ ಅಂದ್ರೆ 25 ರೂಪಾಯಿಗೆ ನಿಲ್ಲಿಸ್ತಾರೆ. ಇದು ಒಂದು ಅಗ್ರಿಮೆಂಟ್ ಫಾರ್ಮುಲಾ ಇದೆ. ಐ ಕ್ಯಾನ್ ಗಿವ್ ಇನ್ ಮೋರ್ ಡೀಟೇಲ್ ಹೇಗೆ ದೊಡ್ಡ ದೊಡ್ಡ ಓ ಟಿ ಟಿಗಳು, ದೊಡ್ಡ ದೊಡ್ಡ ಸ್ಯಾಟಲೈಟ್ ಅವರು ಲಿಂಕ್ ಮಾಡಿದ್ದಾರೆ. ಇದು ನಮಗೆ ಒಂದು ಪಾಠ. ಇದೆಲ್ಲ ಫಿಲ್ಮ್ ಚೇಂಬರ್ ಬಂದು ನಿಮ್ಗೆ ಹೇಳಬೇಕಾಗಿತ್ತು. ಆದ್ರೆ ಫಿಲ್ಮ್ ಚೇಂಬರ್ ನೋ ಸಿ ಅದು ಅಗ್ರಿಮೆಂಟ್ ಸ್ಟೇಟ್ಮೆಂಟ್ ಅಂತಲ್ಲ, ಬಿಸ್ನೆಸ್ ರೂಲ್ಸ್ ಅನ್ನ ಅದು ನಾನು ಇದನ್ನೇನೋ ಒಂದು ಸೆನ್ಸೇಷನೈಸ್ ಮಾಡ್ಬೇಕು ಅನ್ನೋದಲ್ಲ. ಬಿಸ್ನೆಸ್ ಮೀಟಿಂಗ್ ಇತ್ತು ದುಬೈಯಲ್ಲಿ, ಇವತ್ತು 3 ಡೇಸ್ ಆಯ್ತು, ಇವತ್ತು ಎಲ್ಲಾ ಗ್ರೂಪ್ ಅಲ್ಲೂ ಈ ಮೂವಿ ಬಗ್ಗೆನೆ ಮಾತಾಡ್ತಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇರೋ ಈಗಿನ ಜನರೇಷನ್ಗೆ, ಒಳ್ಳೆ ಮೆಸೇಜ್ ಇರೋ ಮೂವಿನ ನಿಮ್ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡಿದಕ್ಕೆ ಎಲ್ಲರೂ ನಮ್ಮ ಬ್ಯಾನರ್ಗೆ ಈ ಮೂವಿ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ. ನನಗೆ ಖುಷಿ ಆಗ್ತಿದೆ, ನನ್ನ OMG ಬ್ಯಾನರ್ ಅಲ್ಲಿ ಇಂಥ ಒಂದು ಒಳ್ಳೆ ಮೂವಿನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಚಂದನ್ ಅವರಂತೂ ಪರಿಚಯ ಇತ್ತು, ನಾನು ಅವ್ರನ್ನ ಕೇಳ್ದೆ ಏನ್ ಮಾಡ್ಲಿ ಚಂದನ್ ಮೂವಿ ಡಿಸ್ಟ್ರಿಬ್ಯೂಷನ್ ತಗೊಳ್ಳ ಅಂತ. ಅಕ್ಕ ನನಗೋಸ್ಕರ ತಗೋಬೇಡಿ, ಒಂದ್ಸಲ ಮೂವಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಅಂದ್ರು. ಆಸ್ ಅ ಚಂದನ್, ನಿಮ್ ಬಗ್ಗೆ ಎಷ್ಟು ಓಲ್ಡ್ ಒಂದು 50 ವರ್ಷದಿಂದ ಇರೋ ಸಂಘದವರೆಲ್ಲ ಬರೀತಿದ್ದಾರೆ, ತುಂಬಾ ಚೆನ್ನಾಗಿದೆ ಮೂವಿ ಅಂತ. ಸೊ ಅರುಣ್ಗೆ ಥ್ಯಾಂಕ್ ಯು ಹೇಳ್ತೀನಿ, ಪ್ರೊಡ್ಯೂಸರ್ಗೂ ಥ್ಯಾಂಕ್ ಯು ಹೇಳ್ತೀನಿ, ನಮ್ಮ ಬ್ಯಾನರ್ಗೆ ಈ ಮೂವಿನ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಕ್ಕೆ. ಸೊ 4 ಜನದ ಬಗ್ಗೆನೂ ತುಂಬಾ ಮಾತಾಡಿದ್ದಾರೆ, ಎಸ್ಪೆಷಲಿ ಚೋಟು ಬಗ್ಗೆನೂ ಮಾತಾಡಿದ್ದಾರೆ. ಥ್ಯಾಂಕ್ಸ್ ಅಲಾಟ್, ಆಲ್ ದ ಬೆಸ್ಟ್. ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಡಿಸ್ಟ್ರಿಬ್ಯೂಷನ್ ನಾವು ಏನ್ ಮಾಡಿದ್ವಿ ಅಂದ್ರೆ ಪ್ರೋಗ್ರಾಮ್ ಮಾಡಿವಾಗ ಲೈವ್ ಮಾಡಿದ್ವಿ. ಆಸ್ಟ್ರೇಲಿಯಾ, US ಮತ್ತೆ ಇಟಲಿಯಿಂದ ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡಿದ್ದಾರೆ ಈ ಮೂವಿನ ರಿಲೀಸ್ ಮಾಡೋದಕ್ಕೆ, ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಜೊತೆ ಮಾತಾಡಿ ಕೊಡಿಸಿ ಅಂತ. ಸೊ ಅದನ್ನು ಹೇಳ್ತಿದ್ದೀನಿ, ಆಸ್ಟ್ರೇಲಿಯಾ, ಇಟಲಿ ಮತ್ತೆ US ಕೇಳ್ತಾ ಇದ್ದಾರೆ. ಸೊ ಅರುಣ್ ಅವ್ರು ಮತ್ತೆ ಪ್ರೊಡ್ಯೂಸರ್ ಸರ್ ಒಪ್ಕೊಂಡ್ರೆ ಖಂಡಿತ ಮಾಡೋಣ. ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯ ಭಾರಿ ಕಷ್ಟದ ಮಮತಾ ಅವರು ಹೇಳ್ತಿದ್ದೇನೆ, ಈ ಚಿತ್ರವನ್ನು ಅಮೇರಿಕಾ, ಆಮೇಲೆ ಆಸ್ಟ್ರೇಲಿಯಾ, ಇಟಲಿ ಎಲ್ಲ ಕಡೆ ಪ್ರೊಡ್ಯೂಸರ್ ಹೇಳಿದ್ರೆ ಕೊಡ್ತೀವಿ,
ಹೇಳಿದ್ರು. ಆದ್ರೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಊರೆಲ್ಲ ಓಡಾಡಲಿ, ಪ್ರಪಂಚ ಸುತ್ತಲಿ ಅಂತ ನಮ್ಗೆ ಆಸೆ ಇದೆ. ಆಸೆ ನೆರವೇರಿಸೋದು ಎಲ್ರಿಗೂ ಬಿಟ್ಟಿದ್ದು. ದಯವಿಟ್ಟು ಕೊಡಿ ಮೇಡಮ್, ದಯವಿಟ್ಟು ಕೊಡಿ. ಆಮೇಲೆ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಚಿತ್ರದ ಒಂದು ಪ್ರೀಮಿಯರ್ ಶೋಗಾಗಿ ನಾನು ನಮ್ಮ ಪಾರ್ಟ್ನರ್ ಇಬ್ಬರು ದುಬೈ ಹೋಗಿದ್ವಿ. ಚಂದನ್ ಶೆಟ್ಟಿ ಅವರು ಬಂದಿದ್ರು, ನಾವು ನಮ್ಮ ಅರುಣ್ ಅವರು ಬರಲಿಲ್ಲ ಅಂತ ನಾವು ಹೋದ್ವಿ. ಯಾಕಂದ್ರೆ ನಮ್ಮ ಒಂದು ಪ್ರೊಡಕ್ಷನ್ ಕಡೆಯಿಂದ ಒಬ್ರು ಇರಲೇಬೇಕು, ಇಲ್ಲೇ ನಮಗೆ ಯಾಕೆ ಒಂಥರ ಫೀಲ್ ಆಯಿತು, ಚೆನ್ನಾಗಿ ಕಾಣಲ್ಲ, ಚಂದನ್ ಶೆಟ್ಟಿ ಒಬ್ಬರನ್ನ ಕಳಿಸಿದ್ರೆ ಅಂದ್ಬಿಟ್ಟು ನಾವು ಹೋಗಿದ್ವಿ. ಹೋಗಿ ನಮ್ಮ ಮೇಡಮ್ ಅವ್ರ ಹಸ್ಬೆಂಡ್ ಸೆಂಟಿಲ್ ಅವ್ರು ಮೀಟ್ ಮಾಡಿದ್ವಿ. ವೆರಿ ಜೆಂಟಲ್ ಪರ್ಸನ್, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ರೆಡ್ ಕಾರ್ಪೆಟ್ ಹಾಕಿ ನಮ್ಮನ್ನ ಒಳಗೆ ಬಿಟ್ಟರು, ಕರ್ಕೊಂಡು ಹೋಗಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ನಮ್ಮ ಪ್ರೀಮಿಯರ್ ಶೋನ ಶುರು ಮಾಡಿದ್ರು. ಶುರು ಮಾಡಿ ಕೊನೆಗೆ ಎಲ್ಲ ನಮ್ಮ ಇಂಟ್ರೊಡಕ್ಷನ್ಗಳು ಮುಗಿದ್ಮೇಲೆ ಚಂದ್ರ ಶೆಟ್ಟಿ ಅವರಿಗೆ ಒಂದು ಹಾಡು, ಮೂರು ಪೆಗ್ ಹಾಡಿಂದ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶುರು ಆಯಿತು. ಆಮೇಲೆ ತೆರೆಗೂ ಬಂತು, ಆ ಮೂರು ಪೆಗ್ ಹಾಡಿಂದ ತೆರೆಗೆ ಬಂತು. ತೆರೆಗೆ ಬಂದ್ಮೇಲೆ ಪ್ರತಿಯೊಬ್ಬರು ಅಲ್ಲಿ ಕೂತಂಥವರೆಲ್ಲರೂ ನೋಡಿ ತುಂಬ ಆಶ್ಚರ್ಯದಿಂದ ತುಂಬ ಪ್ರಶಂಸೆ ಮಾಡಿದ್ರು, ತುಂಬ ಹೊಗಳಿದ್ರು, ತುಂಬ ಚೆನ್ನಾಗಿ ಬಂದಿದೆ ಮೂವಿ ಅಂದ್ಬಿಟ್ಟು. ಚಂದ್ರ ಶೆಟ್ಟಿ ಅವರ ಆ್ಯಕ್ಟಿಂಗ್ ತುಂಬ, ನಾನು ಒಂದ್ಸತಿ ನೋಡಿದ್ದೆ ಪಿಕ್ಚರು. ಆದರೆ ಅವಾಗ ಇದ್ದಿದ್ದು ಒಂದು ಜೋಶು ಇವಾಗಿದ್ದ ಜೋಶ್ ಬೇರೆ. ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಚಂದ್ರ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಮಾತ್ರ. ಒಂದ್ಕೊನೆಲ್ಲಂತೂ ಜನಕ್ಕೆ ಎದ್ದೋಗೋದೇ ಬೇಡ, ಇನ್ನೂ ಕೂತ್ಕೊಂಡು ನೋಡೋಣಪ್ಪ ಏನಾಗುತ್ತೆ ಏನಾಗುತ್ತೆ ಅಂತ ಪ್ರತಿಯೊಬ್ಬರು ಕಾಯ್ತಾ ಕೂತಿದ್ರು. ಯಾಕಂದ್ರೆ ನಾವು ಕೊನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾರು ಪ್ರತಿಕ್ರಿಯೆಗಳು ಹೆಂಗಿರುತ್ತೆ ಅಂದ್ಬಿಟ್ಟು. ಎಲ್ಲರೂ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಎಲ್ಲ ರಿವ್ಯೂಸು ಬಂತು, ಕಾಮೆಂಟ್ಸು ಬಂತು. ಇದರಿಂದ ನಮ್ಮ ಒಂದು ದುಬೈಯಲ್ಲಿ ಆಗುತ್ತಾ ಒಂದು ಈ ಪ್ರೋಗ್ರಾಮಿಂದ ಇಲ್ಲಿ ನಮಗೆ ಹೆಲ್ಪ್ ಆಗಿ ಕರ್ನಾಟಕದಲ್ಲಿ ಯಶಸ್ವಿ ಆಮೇಲೆ ವಿಜೃಂಭಣೆಯಿಂದ ಚಿತ್ರ ಬಿಡುಗಡೆ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಎಲ್ಲ ಸಹಕಾರ ಬೇಕಾಗಿದೆ, ಖಂಡಿತ ಮಾಡ್ತೀರ ಮಾಡಿ. ನಮಸ್ಕಾರ. ನಾನು ಪಾಠಿಬ್ರು ಜೊತೆ ಹೋಗಿದ್ದೀವಿ ಈಗಾಗಲೇ ಸುಮಾರು ಹೇಳಿದ್ದಾರೆ. ಅವ್ರನ್ನೊಂಥರ ಕೇಳಿದ್ರೆ ನನಗೆ ಅಲ್ಲಿ ಜನ ಎಲ್ಲ ಬಂದು ಏನು ಕೇಳ್ತಿದ್ರು ಅಂದರೆ ಅಲ್ಲಿ ಹುಡುಗರು ಇಬ್ಬರು ಹುಡುಗಿರು ಹುಡುಗರು ಇದ್ದಾರಲ್ಲ ಅವ್ರು ಹೇಗೆ ತಗೊಂಡ್ರಿ, ಅವ್ರು ಹೆಂಗೆ ಹೆಂಗೆ ಸಿಕ್ಕಿದ್ರು, ಆ ಚಿಕ್ಕ ಹುಡುಗಿ ಎಲ್ಲಿಂದ ಬಂತು, ಅದು ಹೆಂಗೆ ಬಂತು, ಅಲ್ಲಿಂದ ಹೆಂಗೆ ಮಾಡ್ತು. ಅದಕ್ಕೆ ಹೇಳಿದೆ ಆ ಚಿಕ್ಕ ಹುಡುಗಿ ಫೈನಲಿಸ್ಟು ರಾಮ ಜೂನಿಯರ್ಸಲ್ಲಿ, ಆ ಹುಡುಗರ ನಮ್ಮ ಅರುಣ್ ಅವ್ರಿಗೆ ಅವರು ಹೇಗೋ ಅವ್ರ ಪಂಚಾಯತಿಂದ ಬಂದಿದ್ದಾರೆ. ಬಟ್ ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ ನಟರು, ನಮ್ಗೆ ಒಳ್ಳೊಳ್ಳೆ ಎಲ್ಲರೂ ಭಾಳ ಸೀರಿಯಸ್ ಆಗಿ ಸಿನಿಮಾ ನೋಡ್ತಾ ಇದ್ರು. ನೋಡ್ತಿದ್ದಂಗೆ ಮಧ್ಯದಲ್ಲಿ ಸ್ವಲ್ಪ ಗಾಬರಿ ಆದರು, ಯಾವುದೇ ಗಾಬರಿ ಆದ್ರು ಅಂತ ಗೊತ್ತಿಲ್ಲ. ಆಮೇಲೆ ಪುನಃ ಇದ್ದವ್ರು ಸುಮ್ಮನೆ ಕುತ್ಕೊಂಡ್ರೆ ಅಲ್ಲ, ಹಂಗೆ ಕುತ್ಕೊಂಡ್ರೆ ಇದು ಯಾರು ಎದ್ದಿರಲಿಲ್ಲ, ಹಂಗೆ ಕುಳಿತಿದ್ರು. ಕುಳಿತಾದ್ಮೇಲೆ ಯಾವಾಗ ಇವ್ರದ್ದು ಶುರು ಆಯಿತು ನಾಟಕ, ಆಮೇಲೆ ಆಟೋಮೆಟಿಕ್ ಎಲ್ಲ ಒಂದು ಪಿನ್ ಡ್ರಾಪ್ ಸೈಲೆನ್ಸ್, ಯಾರು ಏನು ಆ ಕಡೆ ಹೋಗೋದು ಈ ಕಡೆ ಎದ್ದೋಗೋದು ಮಾಡೋದು ಸಿಗರೇಟ್ಸ್ ಅವೆಲ್ಲ ಏನಿರಲಿಲ್ಲ. ಒಂದು ಇಷ್ಟು ದಿನಕ್ಕೆ ನಾನು ಸಿನಿಮಾ ನೋಡ್ತಿದ್ದೆ, ನೋಡಿದ ಥಿಯೇಟ್ರಲ್ಲಿ ಯಾರೂ ಚಪ್ಪಾಳೆ ಹೊಡೆದಿರಲಿಲ್ಲ. ಆ ಥರ ಇವ್ರು ಚಂದ್ರಶೇಖರ್ ಆ್ಯಕ್ಟಿಂಗ್ ನೋಡಿ ಇವೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಹೊರಗಡೆ ಬಂದ ನಮ್ಗೆಲ್ಲ ಒಂದೊಬ್ಬರು ಕೇಳ್ತಾ ಇದ್ರು, ಹೇಳಿದ್ವಿ ಅವರು ರಿವ್ಯೂ ಕೊಟ್ಟಿದ್ದಾರೆ ಈಗಾಗಲೇ ತೋರಿಸಿದ್ರು. ಸೊ ಅದರಿಂದ ತುಂಬ ಸಿನಿಮಾ ಚೆನ್ನಾಗಿದೆ, ನಮಗೂ ಇಷ್ಟ ಆಗಿದೆ. ನೀವು ಇಲ್ಲ ನೋಡಿ ಇಷ್ಟಪಡಿ, ಬೇರೆಯವ್ರಿಗೂ ಹೇಳಿ ಸಿನಿಮಾ ನೋಡುವಂತೆ, ಥಿಯೇಟ್ರಿಗೆ ಹೋಗಿ ನೋಡೋಕ್ಕೆ ಹೇಳಿ, ನೋಡಿ ಸಿನಿಮಾನ ಗೆಲ್ಲಿಸ್ಬೇಕಂತ ತಮ್ಮೆಲ್ಲರಿಗೂ ಕೇಳ್ಕೊಳ್ತೀವಿ. ಇವಾಗ ಪ್ರೆಸ್ ಮೀಟಿಂಗ್ ಬಂದಿದ್ದೀವಿ ಆ್ಯಂಡ್ ತುಂಬ ನನಗಂತೂ ಒಂದು ಭಯ ಇತ್ತು, ಯಾವ ರೀತಿ ನನ್ನ ಆ್ಯಕ್ಟಿಂಗ್ನ ಒಪ್ಕೊಳ್ತಾರೆ, ಇಷ್ಟಪಡ್ತಾರ ಇಲ್ವಾ ಅನ್ನೋದೊಂದು ತುಂಬ ಭಯ ಇತ್ತು. ಬಟ್ ಇವಾಗ ಒಂದು ಮಟ್ಟಕ್ಕೆ ರಿಲ್ಯಾಕ್ಸ್ ಆಗಿದ್ದೀನಿ. ದುಬೈಲಿ ಸಿನಿಮಾ ನೋಡಿ ಆಡಿಯನ್ಸು, ಅದು ಮೇಯ್ನಾಗಿ ಅಲ್ಲಿ ಎಲ್ಲ ನಮ್ಮ ತುಳು ಕನ್ನಡಿಗರು ಬಂದಿದ್ರು, ನನಗೆ ಗೊತ್ತಿರೋ ಮಟ್ಟಿಗೆ ಅವರು ತುಂಬ ಚೂಸಿ ಇರ್ತಾರೆ, ಅಂದರೆ ಎಲ್ಲ ಸಿನಿಮಾಗಳನ್ನು ಅಷ್ಟಾಗಿ ಒಪ್ಕೊಳ್ಳೋದಿಲ್ಲ ಅವರು. ಸೊ ಥಿಯೇಟ್ರ್ ಹೌಸ್ಫುಲ್ ಆಗಿತ್ತು ಫಸ್ಟ್, ಅದು ನನಗೆ ತುಂಬ ಖುಷಿಯಾಯಿತು. ಥಿಯೇಟ್ರ್ ತುಂಬ ಜನ ಕೂತಿದ್ರು ಆ್ಯಂಡ್ ಸಿನಿಮಾ ನೋಡಾದ್ಮೇಲೆ ಭಾಳ ಒಂದು ಒಳ್ಳೆಯ ಅಭಿಪ್ರಾಯನ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಮತಾ ಆ್ಯಂಡ್ ಸೆಂದಿಲ್ ಸೆಂದಿಲ್ ಸರ್ ಅವ್ರಿಗೆ. ಅವರು ಈ ಹಿಂದೆ ಕಾಟೇರ ಅನ್ನೋ ಒಂದು ಸಿನಿಮಾನ ದುಬೈಲಿ ರಿಲೀಸ್ ಮಾಡಿದರು ದೊಡ್ಡ ಮಟ್ಟದಲ್ಲಿ. ಈಗ ನೆಕ್ಸ್ಟ್ ಇವಾಗ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಅವರ ಒಂದು OMG ಮೂವೀಸ್ ಇನ್ನೂ ಹೆಚ್ಚಿನ ಮಟ್ಟದ ಸಕ್ಸಸ್ನ ಕಾರಣ ಇನ್ನೂ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಯಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸು, ತುಂಬ ಕೂಲೆಸ್ಟ್ ಪ್ರೊಡ್ಯೂಸರ್ಸ್ ನಾನು ನೋಡಿರೋದು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಕುಕ್ಕೆ ಸರ್ ಆಗಿರ್ಬೋದು, ಶಿವಲಿಂಗೇಗೌಡ ಸರ್ ಆಗಿರ್ಬೋದು, ತಲೆ ಕೆಡಿಸ್ಕೊಬಿಟ್ಟು ಬಿಡ್ರಿ ಮಾಡಿರಿ,
ಅವ್ರ ಅರುಣ್ ಅವರು ಸರ್ ಇನ್ನೊಂದು 58 ಎಕ್ಸ್ಟ್ರಾ ಕೇಳ್ತಿದ್ರೆ ಮಾಡ್ರಿ. ಸೊ ಎಲ್ಲದಕ್ಕೂ ಅಷ್ಟು ಸಪೋರ್ಟಿವ್. ನಾನು ತುಂಬ ಲಕ್ಕಿ ಫೀಲ್ ಮಾಡ್ತೀನಿ ಈ ಒಂದು ತಂಡದ ಜೊತೆ ನಾನು ಕೈ ಜೋಡಿಸಿ ನಾನೊಂದು ಆ್ಯಕ್ಟಿಂಗ್ ಮಾಡಿರೋದು. ಆ್ಯಂಡ್ ಮೋರ್ ಓವರ್ ನಾನು ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಾನು ಮೇನ್ ಲೀಡ್ ಅಂತ ಹೇಳೋದಕ್ಕಿಂತ ಈ ಸಿನಿಮಾದಲ್ಲಿ 4 ಜನ ಮನೋಜ್ ಹಾಗೆ ಅಮರ್ ಆಮೇಲೆ ಮಾನಸ್ವಿ ಮತ್ತು ಭಾವನಾ ಆಮೇಲೆ ಸಿಂಚನ ನನಗಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅವ್ರು ತೊಗೊಂಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯಾಕಂದರೆ ಯೂಶ್ವಲಿ ಹೊಸಬ್ರು ಸಿನಿಮಾ ಅಂತಂದ ತಕ್ಷಣ ನಮಗೆ ಅವ್ರು ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಿದ್ದಾರಾ ಇಲ್ವಾ ಅಂದರೆ ರಿಯಾಲಿಟಿ ರಿಯಲ್ ಆಗಿರ್ಬೇಕು, ಆ್ಯಕ್ಟ್ ಮಾಡೋದು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ಬಾರ್ದು. ಸೊ ಅದನ್ನು ಅವರು ಮರೆ ಮಾಚಿದ್ದಾರೆ ಅಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅವರು ನಟನೆ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸಿನಿಮಾನ ತಗೊಂಡೋಗಿರೋದ್ರಲ್ಲಿ ನಿಮ್ಮ ಒಂದು ಪಾತ್ರ ಇದೆಯಲ್ಲ ಅದು ತುಂಬ ದೊಡ್ಡದು. ಆ್ಯಂಡ್ ಈ ಸಿನಿಮಾದ ಹೀರೋ ಯಾರು ಅಂತ ಹೇಳಿದ್ರೆ ಅದು ಅರುಣ್ ಅಮುಕ್ತ ಅವರು, ನಮ್ಮ ಡೈರೆಕ್ಟರ್. ಯಾಕಂತ ಹೇಳಿದ್ರೆ ಈ ಒಂದು ಕತೆ ಅವರು ಚೂಸ್ ಮಾಡಿದಾರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು. ಇವರ ಒಂದು ಆ ಟೇಸ್ಟ್ಫುಲ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಅದನ್ನು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋದು ಅದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮ್ಯೂಸಿಕ್ಕು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜೇತ್ ಅವರು. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಷ್ಟಪಟ್ಟಿದ್ದಾರೆ ನನಗೆ. ಅದು ರಿವ್ಯೂ ನಮಗೆ ದುಬೈಲಿ ಸಿನಿಮಾ ನೋಡಿದವ್ರು ಹೇಳಿದ್ದು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಮಕ್ಕಳು ಮತ್ತು ಪೇರೆಂಟ್ಸ್ ಇಬ್ಬರು ಕೂತ್ಕೊಂಡು ಒಟ್ಟಿಗೆ ನೋಡುವಂಥ ಸಿನಿಮಾ ಇದು. ಇದು ಖಂಡಿತವಾಗ್ಲೂ ನಾನು ಒಪ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ನೀವು ಟ್ರೈಲರಲ್ಲೇ ನೋಡಿರ್ಬೋದು, ಆದರೆ ಪೇರೆಂಟ್ಸ್ಗಳು ಮಕ್ಕಳಿಗೆ ಟೈಮ್ ಕೊಡೋಕೆ ಆಗ್ತಿರಲ್ಲ, ಬಿಕಾಸ್ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಸೊ ಮಕ್ಕಳಿಗೆ ಪ್ರೀತಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ. ಅಂದರೆ ದುಡ್ಡು ಕೊಟ್ಬಿಟ್ರೆ ಸಾಕು ನನ್ನ ಮಗ ಖುಷಿಯಾಗಿರ್ತಾನೆ ಅನ್ನೋ ಒಂದು ಅಂದಾಜಲ್ಲಿ ಇರ್ತಾರೆ. ಸೊ ಅದು ತಪ್ಪು ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ, ಒಂದು ಒಳ್ಳೆ ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಆ್ಯಂಡ್ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಇವಾಗಿಂದ ನನ್ನ ಒಂದು ಆ್ಯಕ್ಟಿಂಗ್ ಕರಿಯರ್ ಶುರುವಾಗಿದೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ನಮ್ಮ ಮಾಧ್ಯಮ ಮಿತ್ರದ ಎಲ್ಲರ ಸಪೋರ್ಟ್ ಇರಲಿ. ಆ್ಯಂಡ್ ನಮ್ಮ ಸೀನಿಯರ್ ಆ್ಯಕ್ಟರ್ಸ್ಗಳಾದ ಸುನೀಲ್ ಪುರಾಣಿಕ್ ಸರ್, ಅರವಿಂದ್ ಸರ್, ಹಾಗೆ ಪ್ರಶಾಂತ್ ಸಂಬರ್ಗಿ ಅವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಮೇ ಬಿ ನೆಕ್ಸ್ಟ್ ಖಳನಾಯಕ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲ ಸರ್ ಒಳ್ಳೆ ನಿಜವಾಗ ಚೆನ್ನಾಗಿದೆ ಸರ್, ನನ್ನ ಸಿನಿಮಾ ನೋಡೋದು ಅನಿಸಿದ್ದು ಚೆನ್ನಾಗಿ ಮಾಡಿದ್ದೀರಾ. ಎಲ್ಲ ಬಿಹೈಂಡ್ ನಾನು ಹೇಳ್ಬೇಕಂದ್ರೆ ಎಡಿಟರ್ ಪವನ್ ಆಗಿರ್ಬೋದು, ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್ ಅವ್ರು ಆಗಿರ್ಬೋದು, ಆಮೇಲೆ ಅಸೋಸಿಯೇಟ್ಸ್ ಸೋಮು ಅವ್ರಿಗೆ ಮನು ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಖುದ್ದಾಗಿ ಅವರೇ ಹೋಗಿ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ, ಎಷ್ಟೋ ಹೋಟೆಲ್ಗಳಿಗೆ ಆಟೋಗಳ ಮೇಲೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಂಟೈರ್ ನಮ್ಮ ಚಿತ್ರತಂಡ ತುಂಬ ಶ್ರದ್ಧೆಯಿಂದ ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ಜುಲೈ 19ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ಮೊದಲನೇ ದಿವಸನೇ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಮ್ಮ ಡೈರೆಕ್ಟರ್ ಕರೆಕ್ಟಾಗಿ ಹೇಳಿದ್ರು, ನಾಳೆ ನೋಡೋಣ ನಾಡಿದ್ದು ನೋಡೋಣ ಅನ್ನೋಷ್ಟೊಳಗೆ ಸಿನಿಮಾನೇ ಇರೋದಿಲ್ಲ ಥಿಯೇಟ್ರಲ್ಲಿ. ಮೊದಲನೇ ದಿವಸನೇ ಬಂದು ದಯವಿಟ್ಟು 19 ಸಿನಿಮಾ ನೋಡಿ, ನಮ್ಮ ಎಂಟೈರ್ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೂರನೇ ಮೂವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದೇ ಬರುವಂತಹ ಜುಲೈ 19ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ತಪ್ಪದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಒಂದ್ ಒಳ್ಳೆ ಪಾತ್ರದ ಮೂಲಕ ಕಾಣಿಸ್ಕೊಂಡಿದ್ದೀನಿ. ಹಾಗೆ ನಮ್ಮ ಡೈರೆಕ್ಟರ್ ಅರುಣ ಮುಕ್ತ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳಿಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ಗೊಂದು ಒಳ್ಳೆ ಪಾತ್ರವನ್ನ ಕೊಟ್ಟಿದ್ದಾರೆ. ಧನ್ಯವಾದ. ಎಲ್ಲರೂ ಮೂವಿಯನ್ನ ನೋಡಿ. ಸುಮಾರು ವರ್ಷದ ಕನಸು ಇದು ನಂದು. ಹೀರೋ ಆಗ್ಬೇಕಿಂತ ಮುಂಚೆ 2 ವರ್ಷ ನಾನು ಮಾತಾಡ್ಬೇಕು ಬಗ್ಗೆ. ಈಗ ಸಿನಿಮಾ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರೆ ಅದನ್ನ ಬಿಟ್ಟು ಹೇಳ್ಬೇಕು ಅಂದ್ರೆ, ಸೊ ಅಲ್ಲೂ ರಾತ್ರಿ ರೋಡ್ ರೋಡ್ ಅಲ್ಲಿ ಪಬ್ಲಿಸಿಟಿ ಮಾಡ್ತಿದ್ದಾನೆ, ಪೋಸ್ಟ್ ಕಂಡಿಸಿದ್ದಾನೆ. ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೂ ರಾತ್ರಿ ರೀಲ್ಸ್ ಮಾಡಿದ್ದಾರೆ. ಸೊ ಅವನು ಅಷ್ಟೇ ಪೋಸ್ಟರಿಂದ ಹಿಡಿದು ಪ್ರತಿ ಕಾಲೇಜ್ಗೆ ಹೋಗಿ ಅವನು ಏನು ವಾಟ್ಸಪ್ ಬ್ಲಾಕ್ ಆಗೋವರೆಗೂ ಕೆಲಸ ಮಾಡ್ತಿದ್ದಾನೆ. ಸುಮಾರು ವರ್ಷದ ಕನಸು. ನನಗೆ ಹೆಂಗಿತ್ತು ಕನಸು ಅಂದರೆ, ಯಾವುದೋ ಒಂದು ಸಿನಿಮಾ ಆಗಲಿ
ಹತ್ತು ಥಿಯೇಟರ್ ರಿಲೀಸ್ ಆಗಲಿ, ಒಂದು 15 ಥಿಯೇಟರ್ ರಿಲೀಸ್ ಆಗಲಿ ಸಾಕು ಅಂತ 7-8 ವರ್ಷ ನಾನು ಪ್ರೊಡ್ಯೂಸರ್ ಜೊತೆ ಡೈರೆಕ್ಟರ್ ಜೊತೆ ಎಲ್ಲರ ಜೊತೆ ಜರ್ನಿ ಮಾಡಿದೆ. ಬಟ್ ಆದರೆ ನನ್ನ ಡೆಬ್ಯೂಗೆ ಈ ಥರ ಒಂದು ಬ್ರೇಕ್ ಸಿಗುತ್ತೆ, ಈ ಥರ ಒಂದು ಓಪನಿಂಗ್ ಸಿಗುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಅದಕ್ಕೆ ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಡೈರೆಕ್ಟರ್ಗೆ, ಮತ್ತೆ ದುಬೈ ತಗೊಂಡೋಗಿರೋ ONG ಬ್ಯಾನರ್ ಎಸ್ ಮಮತಾ ಮ್ಯಾಮ್ ಎಲ್ಲಾದ್ರೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಇನ್ನೂ 2-3 ಕಂಟ್ರೀಸ್ ಹೇಳ್ಬಿಟ್ರಿ ನನಗೆ ಗೂಸ್ ಬಂತು. ಸೊ ಇದು ಏನು ಒಂದು ಖುಷಿಯಾದ ವಿಚಾರ. ಇನ್ನೊಂದು ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಆ್ಯಂಡ್ ಯೂಟ್ಯೂಬರ್ಸ್ಗೆ, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಸಿನಿಮಾದ ಟೈಟ್ಲ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಅಥವಾ ನಮ್ಮ ಟ್ರೈಲರ್ ಆಗ್ಬೋದು, ಒಂದು ಕರ್ನಾಟಕದಾದ್ಯಂತ ಮೂಲೆ ಮೂಲೆ ತಲುಪಿದೆ ಅಂತಂದರೆ ನಿಮ್ಮ ಪಾತ್ರ ಅದರಲ್ಲಿ ಮುಖ್ಯ ಆಗುತ್ತೆ. ನೀವಿಲ್ಲ ಅಂದಿದ್ರೆ ನಾವು ಇಷ್ಟು ವೈಡಾಗಿ ರೀಚ್ ಆಗೋ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಸೊ ನನಗೆ ಮತ್ತೆ ನನಗೆ ಖುದ್ದಾಗಿ ಸಪೋರ್ಟ್ ಮಾಡಿದಂಥ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಾನು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳೋದಿಷ್ಟೇ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಮೂಲಕ ನಾವೆಲ್ಲ ಸಣ್ಣ ಪುಟ್ಟ ಕಲಾವಿದ್ರಿನೂ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಿತ್ರನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ. ಇದೇ July 19 ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ಲರೂ ಬನ್ನಿ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಶ್ರೀರಾಮ್. ನಾನು ಮಾನಸ್ವಿ. ಮೊದಲು ಬ್ಯಾಡ್ ಬಾಯ್ ಸಾಂಗ್, ಪಾರ್ಟಿ ಸಾಂಗ್ ಆ್ಯಂಡ್ ಎ ಸೈಡ್ ಜರಾಕ್ ಬಿ ಸೈಡ್ ಜರಾಕ್ ತುಂಬಾ ಚೆನ್ನಾಗಿ ಹಿಟ್ ಆಗಿದೆ ಆ್ಯಂಡ್ ಅದನ್ನ ಇಷ್ಟಪಟ್ಟು ನೋಡಿರೋಂತಹ ಎಲ್ಲ ಜನರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ತಲುಪಿರುವಂತಹ ಮೀಡಿಯಾದವ್ರಿಗೂ ಮತ್ತೆ ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೇ ಕೇಳ್ಬೋದು, ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಇವನ್ ಇವಾಗೆಲ್ಲ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ಏ ಇನ್ನೊಂದು ತಿಂಗಳು ಒಟ್ಟಿಗೆ ರಿಲೀಸ್ ಆಗುತ್ತೆ, ಅಲ್ಲೇ ನೋಡೋಣ, ಮನೇಲೆ ಕುತ್ಕೊಂಡು ನೋಡೋಣ ಅಂತ ಬೇಡ. ನಮ್ಮ ಮೂವಿ ಕ್ವಾಲಿಟಿ ಆಗಿರ್ಬೋದು, ಅವ್ರ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಅದು ಮನೇಲಿ ಸಿಗೋದಿಲ್ಲ. ನಮ್ಮ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಕ್ವಾಲಿಟಿ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಅದು ಮನೇಲಿ ಸಿಗಲ್ಲ, ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಮೊದಲನೇ ಮೂವಿ ಇಷ್ಟು ಚೆನ್ನಾಗಿ ದುಬೈನಲ್ಲೆಲ್ಲ ಸದ್ದು ಮಾಡ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಮಮತಾ ಮ್ಯಾಮ್. ಆ್ಯಂಡ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರೊಡ್ಯೂಸರ್ಸ್ ಇಷ್ಟು ದುಡ್ಡು ಹಾಕಿ ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಿಂದ ಮುಖ್ಯವಾಗಿರೋರು ಟೆಕ್ನಿಷಿಯನ್ಸ್, ನಾವು ಆಕ್ಟ್ ಮಾಡ್ತೀವಿ ಬಟ್ ಬೆಳಗ್ಗೆಯಿಂದ ರಾತ್ರಿ ಗಂಟ ಕೆಲಸ ಮಾಡಿದ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೆಕ್ನಿಷಿಯನ್ಸ್. ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್, ಅವರು ನನ್ನ ಫಸ್ಟ್ ಗುರುಗಳು ಈ ಮೂವಿ ಇಂಡಸ್ಟ್ರಿಗೆ, ಥ್ಯಾಂಕ್ ಯು ಸೋ ಮಚ್. ಮೂವಿನ ಥಿಯೇಟರ್ಗೆ ಬಂದು ನೋಡಿ, ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಈ ಮಾಲ್ ಹೋದ್ವಿ, ಒರೈನ್ ಮಾಲ್ ಹೋದ್ವಿ, ಪಕ್ಕದಲ್ಲಿ ಕಲ್ಕಿ ಪಕ್ಕದಲ್ಲಿ ಇಂಡಿಯನ್ ಪಕ್ಕದಲ್ಲೇ ನಿಮ್ ಫೋಟೋ ಕಾಣಿಸ್ತು, ಆಟೋ ಹಿಂದೆ ನಮ್ಮ ಫೋಟೋ ನೋಡ್ತಾ ಇದಾರೆ. ಸೊ ತುಂಬಾ ಜನ ಬೇರೆ ಬೇರೆ ಕಡೆ ನೋಡಿ ಹೇಳ್ತಾ ಇದಾರೆ. ಆ್ಯಂಡ್ ಅಕ್ರಾಸ್ ಕರ್ನಾಟಕ ಫುಲ್ ಒಳ್ಳೆ ಕೆಲಸ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಜವಾಗ್ಲೂ ತುಂಬ ಖುಷಿ ಆಯಿತು ಇಂಥ ಒಂದು ರೋಲ್ ಪ್ಲೇ ಮಾಡಿ. ಸೊ July 19 ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಕಷ್ಟಪಟ್ಟು ಮಾಡಿದ್ದೀವಿ, 19 ತಾರೀಕು ಆದ್ಮೇಲೆ ಕಂಪ್ಲೀಟ್ ನಿಮ್ದೇ ಸಿನಿಮಾ ಅದು, ನೀವು ಹೇಗೆ ಬೆಳೆಸ್ತೀರಾ, ಹೇಗೆ ಕರ್ಕೊಂಡು ಹೋಗ್ತೀರಾ, ಯಾವ ಥರ ದಾರಿಲಿ ಕರ್ಕೊಂಡು ಹೋಗ್ತೀರಾ, ಆ ಥರ ಬೆಳಿತೀವಿ. ಸೊ July 19 ತಾರೀಕು ದಯವಿಟ್ಟು ಎಲ್ಲರೂ ಹೋಗಿ ನಮ್ಮ ಸಿನಿಮಾನ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಈ ಮೂವಿ ಜರ್ನಿ ಸ್ಟಾರ್ಟ್ ಆಗಿದ್ದು ನಂದು 5 ವರ್ಷ ಮುಂಚೆ. ನಾನು ಆ್ಯಕ್ಚುಲಿ ಡೈರೆಕ್ಟರ್ನ ಮೀಟ್ ಮಾಡಿದೆ 5 ವರ್ಷ ಮುಂಚೆ ಆಡಿಷನ್ಗೆ. ಆಫ್ಟರ್ 5 ಇಯರ್ಸ್ ಇವತ್ತು ತೆರೆ ಮೇಲೆ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ದ ವರ್ಲ್ಡ್ ಅಂತ ಅಂದಾಗ ಒಂಥರ ತುಂಬ ಖುಷಿ ಆಗ್ತಾ ಇದೆ. ಐ ಹ್ಯಾವ್ ನೋ ವರ್ಡ್ಸ್ ಲೆಫ್ಟ್, ಇಟ್ಸ್ ಜಸ್ಟ್ ಎಕ್ಸೈಟ್ಮೆಂಟ್ ಆನ್ ಹೌ ಪೀಪಲ್ ಆರ್ ಗೋಯಿಂಗ್ ಟು ರಿಸೀವ್ ಇಟ್, ಮೀಡಿಯಾ ಇಸ್ ಗೋಯಿಂಗ್ ಟು ಗೋ ಅಹೆಡ್ ಅಂಡ್ ರಿವ್ಯೂ ಇಟ್, ಅದೊಂದು ಎಕ್ಸೈಟ್ಮೆಂಟ್ ಇದೆ ಅಷ್ಟೇ, ಅದು ಬಿಟ್ಟು ಏನಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ವಂಡರ್ಫುಲ್ ಡೇ. ಆನ್ 19th ಐ ವುಡ್ ರಿಕ್ವೆಸ್ಟ್ ಆಲ್ ದ ಆಡಿಯನ್ಸ್ ಟು ಗೋ ಟು ಥಿಯೇಟರ್ಸ್, ವಾಚ್ ದ ಹಾರ್ಡ್ ವರ್ಕ್ ಆಫ್ ದ ಎಂಟೈರ್ ಟೀಮ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ. ಥ್ಯಾಂಕ್ ಯು. ಸರ್, ಸಿನಿಮಾನ ಮುಟ್ಸೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಲ್ಯೂರ್ ಆಗ್ತಾ ಇದೆ, ಯಾಕೆಂದ್ರೆ ಕಂಟೆಂಟ್ ನಮ್ಗೆ ಏನು ಗೊತ್ತಿದೆ, ನನಗೆ ಟಾರ್ಗೆಟೆಡ್ ಆಡಿಯನ್ಸ್ ಯೂಶ್ವಲಿ ಏನಂದ್ರೆ ಸರ್, ಈಗ ಬಿಗಿನರ್ ನಾನು, ಇವಾಗ ನಾನು ಆಡಿಯನ್ಸ್ ಮುಂದೆ ನನಗೆ ಆಡಿಯನ್ಸ್ ನನ್ನ ಸಿನಿಮಾಗೆ ಬರೋರು ಫಸ್ಟ್ ಕಸ್ಟಮರ್, ಯಾಕೆಂದ್ರೆ ಯಾರಿಗೂ ಫ್ಯಾನ್ ಬೇಸ್ ಇಲ್ಲ ಸರ್. ಓಕೆ, ಕ್ಲಿಯರ್ ವರ್ಡ್. ಓಕೆ, ಇವಾಗ ನಾನು ಕೊಡೋ ಸಿನಿಮಾನ ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ನೋಡ್ಕೊಂಡು ಜನ ಆಡಿಯನ್ಸಿಗೆ ಬರ್ತಾರೆ. ಆ ಆಡಿಯನ್ಸ್ ಯಾರು, ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು, ನಾನು ಮೇಜರ್ಲಿ ಟಾರ್ಗೆಟ್ ಆಡಿಯನ್ಸ್ ನನಗೆ ಯೂತ್ ಟೀನೇಜಸ್. ಟೀನೇಜಸ್ನ ಕರೆಸ್ಬೇಕು ಅಂದರೆ ನಾನು ಎಲ್ಲೆಲ್ಲಿ ಯಾವ್ಯಾವ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಮಾಡಬೇಕು, ಯಾವ್ಯಾವ ಥಿಯೇಟರಲ್ಲಿ ಸಿನಿಮಾ ಹಾಕಬೇಕು, ಎಲ್ಲೆಲ್ಲಿ ಹೇಗೆ ಹಾಕಬೇಕು ಅಂತ ನನಗೆ ಡಿಸೈನ್ ಇರ್ತದೆ. ಸಿನಿಮಾ ಒಳಗಡೆ ಯಾವ ಕಂಟೆಂಟ್ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ ಸರ್. ಈ ಪಾಯಿಂಟಿಗೋಸ್ಕರನೇ ನಾನು ನಾನೇ ಓನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಸರ್. ಈ ಸಿನಿಮಾ ನಾನು ಏನೇ ಕೇಳಿದಾಗ್ಲೂ ಅವರು ಇವತ್ತಿನವರೆಗೂ ಇಲ್ಲ ಅಂತ ಹೇಳಿಲ್ಲ,
ನಾನೇ ಅವ್ರನ್ನ ಕಂಟ್ರೋಲ್ ಮಾಡಿದೀನಿ, ಬೇಡ ಸರ್ ಈ ಪ್ರಾಡಕ್ಟ್ ಇಷ್ಟು ಖರ್ಚು ಮಾಡಬಾರ್ದು ಅಂತ. ನಾನು ಕರೆಕ್ಟ್ ಅಲ್ವಾ ಸರ್, ನಾನೇ ಬೇಡ ಬೇಡ ಅಂತ ನಾನು ಅವಾಯ್ಡ್ ಮಾಡಿದ್ದೀನಿ. ಅವ್ರು ಯಾವತ್ತೂ ಅವಾಯ್ಡ್ ಮಾಡಿಲ್ಲ, ಬಿಕಾಸ್ ಆಫ್ ಏನೇ ಒಂದು ಪ್ರಾಡಕ್ಟಿಗೆ ಅದೇ ಆದ ವ್ಯಾಲ್ಯೂ ಇರುತ್ತೆ, ಅದ್ರ ಮೇಲೆ ಅದು ಎಕ್ಸ್ಟೆಂಡ್ ಮಾಡೋದು ಡೆಫಿನೆಟ್ ವರ್ಕ್ ಆಗಲ್ಲ. ಸೊ ಎಷ್ಟು ಬೇಕೋ ಒಂದು ಪಾಯಿಂಟ್ 100% 99% ಮಾತ್ರ ನಾವು ಸ್ಪೆಂಡ್ ಮಾಡಬೇಕು. 100% ಸ್ಪೆಂಡ್ ಮಾಡಿದ್ರೆ ವರ್ಕೌಟ್ ಆಗಲ್ಲ, ಜಾಸ್ತಿ ಪಬ್ಲಿಸಿಟಿನೂ ಮಾಡಿದ್ರು ಡೇಂಜರಸ್. ಹಾಗಾಗಿ ನನಗೆ ಪ್ರೊಡ್ಯೂಸರ್ ಈ ಸಿನಿಮಾದಲ್ಲಿ ಫಸ್ಟು ತುಂಬ ಆಲ್ಮೋಸ್ಟ್ ಈ ಸಿನಿಮಾದಕ್ಕಿಂತ ಮುಂಚೆ ನಾನೊಂದು 280 ಪ್ರೊಡ್ಯೂಸರ್ನ ಮೀಟ್ ಮಾಡಿರ್ತೀನಿ ಈ ಸಿನಿಮಾ ಬಿಫೋರು. ಅಷ್ಟು ಡಾಟಾ ನನ್ನ ಮೊಬೈಲಲ್ಲಿದೆ, ಬಟ್ ಎಲ್ಲೂ ಕನೆಕ್ಟ್ ಆಗ್ತಿಲ್ಲ ನನಗೆ. ಯಾವುದಾದ್ರು ವಿಷಯಕ್ಕೆ ಏನೇನೋ ಡ್ರಾಪ್ ಆಗೋದು ನನಗೆ. ಮತ್ತೆ ಇವ್ರಿಗೆ ಸಿನಿಮಾ ಮಾಡಿದ್ಮೇಲೆ ನನಗೆ ಮತ್ತೆ ಸಿನಿಮಾ ಮಾಡಬಾರ್ದು ಅಂತ ಅನಿಸಿದೆ, ಬಿಕಾಸ್ ಆಫ್ ಅವ್ರು ಕೊಟ್ಟಿರೋ ಪ್ರೀತಿ ಆ್ಯಂಡ್ ಲವ್. ಹಂಗಾಗಿ ಮತ್ತೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ಈ ಸಿನಿಮಾ ಮೇಲೆ ಡಿಪೆಂಡ್ ಆಗಿದೆ ಸರ್. ಹಂಗಾಗಿ ಈ 4 ಜನ ಹುಡುಗರು, ಚಂದನ್ ಸರು ಮತ್ತೆ ನಿರ್ಮಾಪಕರಿಗೆ ಈ ಸಿನಿಮಾ ಗೆಲ್ಸಿದ್ರೆ ಮತ್ತೆ ಸಿನಿಮಾ ಮಾಡ್ತಾರೆ. ಇಲ್ಲಾಂದ್ರೆ ಆಮೇಲೆ ಇದುವರೆಗೂ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕು ಅಂದ್ರೆ ಸರ್, ಅವರು ಚಾಚು ತಪ್ಪದೆ ಎಲ್ಲರಿಗೂ ಪ್ರತಿ ದಿನ 1 ರೂಪಾಯಿ ಡ್ಯೂ ಯಾರಿಗೂ ಇಲ್ಲದೆ ಕ್ಲಿಯರ್ ಮಾಡಿದ್ದಾರೆ ಸರ್. ಇದು ಇಂಡಸ್ಟ್ರಿ ತುಂಬಾ ಕಷ್ಟ, ದಯವಿಟ್ಟು ಒಂದು ಕ್ಲಾಸ್ ಹೇಳಿ. ಇಂಥ ಪ್ರೊಡಕ್ಷನ್ ಉಳಿಸ್ಕೋಬೇಕು ಅಂದ್ರೆ ನಾವೆಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು. ಪ್ಲೀಸ್ ಎಲ್ಲ ಕಲಾವಿದರಲ್ಲೂ ಎಲ್ಲ ಟೆಕ್ನಿಷಿಯನ್ಸ್ ಅಲ್ಲೂ ನನ್ನ ಒಂದೇ ರಿಕ್ವೆಸ್ಟು, ಪ್ಲೀಸ್ ಈ ಥರ ಪ್ರೊಡಕ್ಷನ್ ಕಂಪ್ನಿಗೆ ಉಳಿಸೋದಕ್ಕೆ ಮತ್ತೆ ಸಿನಿಮಾ ಮಾಡಿ ಬೇರೆ ನಿರ್ದೇಶಕರಿಗೂ ಅಥವಾ ಕಲಾವಿದರಿಗೆ ಅವಕಾಶ ಕೊಡೋದಕ್ಕೆ ನೀವು ಇಂಥ ಪ್ರೊಡಕ್ಷನ್ ವೆರೈಟಿ ಕ್ರಿಯೇಷನ್ ಉಳಿಸಿ ಬೆಳೆಸಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಇಂಡಸ್ಟ್ರಿ ಕಂಟ್ರೋಲ್ ಮಾಡ್ತಾರೆ.